ಖಿನ್ನತೆಯ ಅಂದರೆ ಖಿನ್ನತೆ ಅನ್ನುವಂಥದ್ದನ್ನು ನಾವು ನೋಡಿದಾಗಲೇ ನಮಗೆ ಯುವ ಜನಾಂಗವನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ಬೋದು. ಯಾಕಂತೇಳಿದ್ರೆ ಇವತ್ತಿನ ಯುವ ಜನಾಂಗಕ್ಕೆ ಖಿನ್ನತೆ ಜಾಸ್ತಿ, ಅಥವಾ ಅವರು ಆ ಥರನೇ ಇರ್ತಾರೆ, ಆ ಲಕ್ಷಣಗಳೆಲ್ಲ ಹೆಚ್ಚು ಅವರಲ್ಲಿ ಕಾಣಿಸಿಕೊಳ್ತದೆ. ಸಾಧಾರಣವಾಗಿ ಸರ್ವೇ ಯುವ ಜನ ಅಂತ ಹೇಳಿದಾಗ ಸಾಮಾನ್ಯವಾಗಿ ಯಾವುದು ಖಿನ್ನತೆ? ಇದು ನೀವು ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದೆ. ಇವತ್ತು ಸೆಕೆಂಡ್ ಲೀಡಿಂಗ್ ಕಾಸ್ ಆಫ್ ಡೆತ್, ಎರಡನೇ ಅತಿದೊಡ್ಡ ಕಾರಣ ಯುವ ಜನಾಂಗ ಸಾಯ್ತಾ ಇರೋದು ಖಿನ್ನತೆಯಿಂದಾಗಿ, ಆತ್ಮಹತ್ಯೆ ಮಾಡ್ಕೊಳ್ತಿರೋದು. ಓಕೆ ಓಕೆ, ಇದು ಬಹಳ ಒಂಥರ ನಿಮ್ ಕೇಳಿದ್ರೆ ಶಾಕ್ ಅನಿಸ್ತದೆ, ಅಷ್ಟು ಜನ ಈ ಸುಸೈಡ್ ಮಾಡಿಕೊಂಡು ಸಾಯ್ತಾ ಇದ್ದಾರ ಅಂತ ಹೇಳಿ. ಇದು ಇದು ನಿಮ್ಗೆ ಗೊತ್ತಾಗ್ತದೆ ಅದರ ಸಿವಿಯರಿಟಿ ಎಷ್ಟಿದೆ ಅಂತೇಳಿ. ಹೇಳಿ, ಯುವ ಜನಾಂಗದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಹೆಚ್ಚಾಗಿ ಶೇಕಡಾ ಒಂದು 3-5% ಮಂದಿ ಖಿನ್ನತೆಯಿಂದ ಬಳಲ್ತಾ ಇದ್ದಾರೆ. ಎಷ್ಟೋ ಸಲ ಅದು ಡಯಾಗ್ನೋಸ್ ಆಗೋದಿಲ್ಲ, ಅವನು ಯಾವಾಗಲೂ ಹಾಗಿರ್ತಾನೆ ಮರೆಯ, ಅವನು ಸ್ವಲ್ಪ ಹಾಗೆ ಅಂತ ಕೆಲವರು ಹಾಗೆ ಬಿಟ್ಟು ಬಿಡ್ತಾರೆ. ಮನೆಯವರು ಕೂಡ ಅದರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಅದನ್ನು ಸರಿಯಾಗಿ ಗಮನಿಸದೇ ಇದ್ದರೆ ದೇ ಮೇ ಗೋಯಿಂಗ್ ಟು ಲೇಟರ್ ಸ್ಟೇಜಲ್ಲಿ ಸುಸೈಡ್ ಮಾಡಿಕೊಳ್ಳುವ ಟೆಂಡೆನ್ಸಿಗೆ ಹೋಗ್ಬೋದು. ಬೇರೆ ಬೇರೆ ಕಾರಣಗಳಿಂದ ಆಗ್ತದೆ. ಯುವ ಜನಾಂಗದಲ್ಲಿ ಖಿನ್ನತೆಯಿಂದ ಕೆಲವು ಸಲ ಮಾದಕ ವ್ಯಸನಕ್ಕೆ ಒಳಗಾಗ್ತಾರೆ, ಮಾದಕ ವ್ಯಸನದಿಂದಾಗಿ ಖಿನ್ನತೆಗೆ ಒಳಗಾಗ್ತಾರೆ. ಆಮೇಲೆ ಹೆಚ್ಚಾಗಿ ಇಮೋಷನಲ್ ಪ್ರಾಬ್ಲಮ್ಸ್ ಆಗ್ತದೆ, ಹೆಚ್ಚಾಗಿ ಲವ್ ಫೇಲ್ಯೂರ್ ಆಗುವಂಥದ್ದು, ಅದರಲ್ಲಿ ಕೂಡ ಅವರು ತುಂಬ ಅದನ್ನು ಡೀಪಾಗಿ ತಗೊಳ್ತಾರೆ ಕೆಲವು ಸಲ, ಅಥವಾ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇಲ್ದಿರುವಂಥದ್ದು, ಪರೀಕ್ಷೆಯಲ್ಲಿ ಫೇಲ್ ಆಗುವಂಥದ್ದು. ನೀವು ಎಷ್ಟೋ ಜನ ಕೇಳಿದ್ರಿ, ಜಸ್ಟ್ ರಿಸಲ್ಟ್ ಬರಬೇಕಿದ್ರೆ ಮುಂಚೆ ಹೆದರ್ಕೊಂಡೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ರಿಸಲ್ಟ್ ಬಂದ ಮೇಲೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸೊ ಆ ಕೋಪಿಂಗ್ ಮೆಕ್ಯಾನಿಸಮ್ ಇಲ್ಲ, ಕೋಪಿಂಗ್ ಸ್ಟ್ರಾಟಜಿ ಇರೋದಿಲ್ಲ ಅವ್ರ ಹತ್ರ. ಸೋಲನ್ನು ಕೂಡ ಎದುರಿಸಬೇಕು, ಹ್ಯಾಂಡಲ್ ಮಾಡಬೇಕು ಅನ್ನುವಂಥದ್ದನ್ನು ಆ ಯುವ ಜನಾಂಗದಲ್ಲಿ ನಾವು ಮೂಡಿಸಬೇಕು. ಅವರಿಗೂ ಕೂಡ ಅದರ ಬಗ್ಗೆ ಅರಿವನ್ನು ಮೂಡಿಸಬೇಕು, ಹಾಗೆ ಅವರ ಪೋಷಕರಿಗೂ ಕೂಡ ಅದು ಗೊತ್ತಿರಬೇಕು. ಒಬ್ಬ ಮಗ ಫೇಲಾಗಿ ಬಂದ ಅಂತ ಹೇಳಿದ ಕೂಡಲೇ, ಅಥವಾ ಎಲ್ಲಿಯೋ ಅವನು ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡಲಿಲ್ಲ ಅಂತ ಹೇಳಿದ ಕೂಡಲೇ ನೆಗೆಟಿವ್ ಆಗಿ ನಾವು ಮಕ್ಕಳಿಗೆ ಅದನ್ನು ಬೈಯೋದೋ ಅಥವಾ ಕೆಟ್ಟದಾಗಿ ಮಾತಾಡೋದನ್ನು ಮಾಡಬಾರ್ದು. ಸರಿ ಸರಿ ಸರಿ, ಅವರ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡುವ ರೀತಿಯಲ್ಲಿ ಮಾತಾಡಬೇಕು. ಓಕೆ ಆಯಿತು, ನೆಕ್ಸ್ಟ್ ಟೈಮ್ ನೋಡೋಣ, ಇನ್ನೊಂದು ಸಲ ಮಾಡ್ಬೋದು ನೀನು, ನನ್ನ ಮೇಲೆ ನಿಂಗೆ ಧೈರ್ಯ ಇದೆ, ಆ ರೀತಿಯಲ್ಲಿ ಮಾತಾಡಿದರೆ ಖಂಡಿತ ಮಕ್ಕಳು ಮುಂದೆ ಅದನ್ನು ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಸಜ್ಜಾಗ್ತದೆ. ಸರಿ ಸರಿ.